ಇತ್ತು. ಕಾರ್ಯಕ್ರಮ ಉದ್ಘಾಟಿಸಿದ ತಹಶೀಲ್ದಾರ್, ಯೋಗದಿಂದ ಆರೋಗ್ಯ, ಮಾನಸಿಕ ಸಮೃದ್ಧಿ, ಸಂಪತ್ತು ದೊರೆಯುತ್ತದೆ, ಆದ್ದರಿಂದ ಪ್ರತಿಯೊಬ್ಬರೂ ಮುಂಜಾನೆ ಯೋಗಾಭ್ಯಾಸ ಪ್ರದರ್ಶನ ಮಾಡಬೇಕು ಎಂದು ಮನವಿ ಮಾಡಿದರು. ಯೋಗಪಟು ವೇದಬ್ರಹ್ಮ ಗೋಪಾಲಕೃಷ್ಣ ಅವಧಾನಿಗಳು, ಸರ್ಕಲ್ ಇನ್ಸ್ಪೆಕ್ಟರ್ ಕೆಎನ್ ಸುಧಾಕರ್, ಮಹಿಳಾ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ರಮೇಶ್, ಸಸಪ್ಪು ಕಾಲೇಜು ಪ್ರಾಂಶುಪಾಲ ಲಿಂಗಣ್ಣ ಸ್ವಾಮಿ, ಬಿಇಒ ಎಸ್ ರೇವಣ್ಣ, ಕ್ಷೇತ್ರ ಸಮನ್ವಯಾಧಿಕಾರಿ ಲಿಂಗರಾಜು, ಶಿಕ್ಷಣ ತಜ್ಞ ಕೆ ಕಾಳೇಗೌಡ, ಡಾಕ್ಟರ್ ಕೆಎಸ್ ರಾಜೇಶ್, ಮುರುಗೇಶ್, ಬಳ್ಳೆನಹಳ್ಳಿ ಮಂಜುನಾಥ್, ಡಾಕ್ಟರ್ ಕೆಆರ್ ನೀಲಕಂಠ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು, ಪಟ್ಟಣದ ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಯೋಗ ಪ್ರದರ್ಶನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ತಹಶೀಲ್ದಾರ್ ಎಂ ಶಿವಮೂರ್ತಿ, ಸಬ್ ಇನ್ಸ್ಪೆಕ್ಟರ್ಗಳಾದ ವೆಂಕಟೇಶ್, ಆನಂದೇಗೌಡ ಸೇರಿದಂತೆ ಆರಕ್ಷಕ ಸಿಬ್ಬಂದಿಗಳು ಯೋಗಾಭ್ಯಾಸ ಪ್ರದರ್ಶನದಲ್ಲಿ ಭಾಗವಹಿಸಿದರು. ತಾಲೂಕಿನ ಯೋಗಪಟು ಅಲ್ಲಮ್ಮ ಪ್ರಭು ಅವರು ನೀಡಿದ ಯೋಗ ಪ್ರದರ್ಶನವು ಸಾರ್ವಜನಿಕರನ್ನು ರಂಜಿಸಿತು. ಸಹನಾವವತು ಅಂದ್ರೆ ನಮ್ಮೆಲ್ಲರಿಗೂ ಸಹನೆಯುಳ್ಳಂತದ್ದಾಗಲಿ. ಸಹನೌ ಪುನಕ್ತು, ನಾವು ಸಹನೆಯಿಂದ ಊಟ ಮಾಡುವವರು, ಎಲ್ಲರೂ ಒಟ್ಟಿಗೆ ಸೇರಿ ಸಹನೆಯಿಂದ ಊಟ ಮಾಡುವವರಾಗಲಿ. ಸಹ ವೀರ್ಯಂಕರ ಮಾವಹೈ, ನಮ್ಮ ಕೆಲಸಗಳು ಎಲ್ಲರೊಟ್ಟಿಗೆ ಕೂಡಿ ಒಳ್ಳೆಯ ಕೆಲಸವನ್ನು ಮಾಡುವಂತಾಗಲಿ. ತೇಜಸ್ವಿನಾಮ್ ಅಧೀತ ವಸ್ತು, ನಾವು ಮಾಡುವಂತಹ ಒಳ್ಳೆಯ ಕಾರ್ಯಗಳಿಂದ ನಾವು ತೇಜಸ್ಸು ಉಳ್ಳವರಾಗಲಿ. ಮಾವಿದ್ವಿಷಾವಹೈ, ಎಲ್ಲ ಯಾರಿಂದಲೂ ಯಾರಿಗೂ ಕೆಟ್ಟದನ್ನ ಬಯಸದೆ ಇರುವಂತಾಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿದ್ದೀವಿ. ಮತ್ತು ಎಲ್ಲರೂ ಈಗ ದೈಹಿಕ ವ್ಯಾಯಾಮವನ್ನು ಮಾಡೋಣ. ದೈಹಿಕ ಸಡಲಿಕೆಯ ವ್ಯಾಯಾಮ ಎಲ್ಲರೂ ಇಟ್ಕೋಬಹುದಾ? ವಾರ್ಮ್ ಅಪ್ ಎಕ್ಸೈಸ್, ಫಸ್ಟ್ ಎಕ್ಸೈಸ್, ಎರಡೂ ತೋಳಗಳನ್ನ ಮುಂದೆ ತಿರ್ಸೋದು. ಕೌಂಟ್ ನೀವೇ 8 ಕೌಂಟ್ ಮಾಡ್ಕೊಳ್ಳಿ. ಓಕೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮತ್ತು ಜಯ ಕರ್ನಾಟಕ ಸಂಘಟನೆ ವತಿಯಿಂದ KRS ಹಾಗೂ ಹೇಮಾವತಿ ಅಚ್ಚುಕಟ್ಟು ಪ್ರದೇಶದ ಜನ ಜಾನುವಾರುಗಳಿಗೆ ಕುಡಿಯಲು ಹಾಗೂ ಒಣಗುತ್ತಿರುವ ಬೆಳೆಗಳಿಗೆ ತಕ್ಷಣ ನೀರು ಬಿಡಲು ಒತ್ತಾಯಿಸಿ ಪ್ರತಿಭಟನಾ ಧರಣಿಯನ್ನು ನಗರದ ಕಾವೇರಿ ನೀರಾವರಿ ನಿಗಮದ ಎದುರು ನಡೆಸಲಾಯಿತು. ಈಗಾಗಲೇ ಜಿಲ್ಲೆಯಾದ್ಯಂತ ನೀರಿನ ಅಭಾವ ಸೃಷ್ಟಿಯಾಗಿದೆ. ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸಿ ಜಾನುವಾರುಗಳಿಗೆ ಕುಡಿಯುವ ನೀರಿನ ಅಭಾವ ತಪ್ಪಿಸಬೇಕು. ತಕ್ಷಣವೇ ಸರ್ಕಾರ ನೀರನ್ನು ಬಿಡಬೇಕು, ಇಲ್ಲದಿದ್ದರೆ ಪ್ರತಿಭಟನಾ ಧರಣಿ ಮುಂದುವರಿಸುತ್ತೇವೆ ಎಂದು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗುತ್ತಾ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ರೈತ ಮುಖಂಡ ದರ್ಶನ್ ಪುಟ್ಟಣ್ಣಯ್ಯರ್ ಅವರು ಮಾತನಾಡಿ, ಸರ್ಕಾರ ಎಚ್ಚೆತ್ತುಕೊಂಡು ಕೂಡಲೇ ನಾಲೆಗಳಿಗೆ ನೀರು ಹರಿಸಬೇಕು, ಸಕ್ಕರೆ ಕಾರ್ಖಾನೆಗಳನ್ನು ತೆರೆಯಬೇಕು ಹಾಗೂ ಗಣಿಗಾರಿಕೆಯನ್ನು ತಪ್ಪಿಸಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿದರು. ಇಲ್ಲದಿದ್ದರೆ ವಿತರಣೆಯನ್ನು ಮುಂದುವರಿಸಬೇಕಾಗುತ್ತದೆ ಎಂದು ಕರೆ ನೀಡಿದರು. 15 ದಿವಸದಿಂದನೇ ನೀರು ಬಿಡಬೇಕಿತ್ತು, ಇನ್ನೂ ಬಿಟ್ಟಿಲ್ಲ.
ಈಗ ಇನ್ನೇನು ಜೂನ್ ಕೊನೆ, ಇನ್ನೇನು ಜೂನ್ 20ನೇ ತಾರೀಕು ಆಯಿತು, ಇನ್ನು ಸ್ವಲ್ಪ ದಿನ ಹೋದರೆ ಎಲ್ಲ ಬೆಳೆಗಳು ನಾಶ ಆಯ್ತವೆ. ಆದ್ದರಿಂದ ಈಗೇನು ಸರ್ಕಾರದವರು ಈ ಇಲ್ಲಿ ನೀರಾವರಿ ಇಲಾಖೆಯವರು ಖುದ್ದಾಗಿ ಇವತ್ತೇ ನೀರು ಬಿಡಲೇಬೇಕು, ಅಲ್ಲಿ ತನಕ ನಾವು ಇಲ್ಲಿ ಜಾಗ ಖಾಲಿ ಮಾಡೋಕ್ಕಾಗಲ್ಲ. ಯಾಕೆಂದರೆ ಇಲ್ಲೇ ನಿಮಗೆ ಗೊತ್ತಿರೋಂಗೆ 50,000 ಹೆಕ್ಟರ್ ಈ ಮಂಡ್ಯ ಜಿಲ್ಲೆ ಇದ್ದಂಗೆ ಎಲ್ಲ ಬೆಳೆಗಳು ಬೆಳೆದು ನಿಂತವೆ. ಎಲ್ಲೂ ಈಗ ಅದನ್ನು ನೀರು ಇಲ್ಲದೆ ಇದ್ದರೆ ಆ ಬೆಳೆಗಳೆಲ್ಲ ನಾಶ ಆಯಿತು. ಈಗ ಸಾಲ ಮನ್ನಾ ಅಂತ ಸರ್ಕಾರ ಹೇಳ್ತಾನೆ ಇದೆ. ಈಗ ಸಾಲ ತಗೊಂಡು ಈಗ ಬೆಳೆ ಬೆಳೆದವ್ರೆ ಅದಕ್ಕೆ ಸೂಕ್ತ ನೀರು ಬಿಟ್ಟು ಅದನ್ನೇನು ಅದನ್ನು ಮಾರಾಟ ಮಾಡಿ ಆ ಸಾಲನ ಅವರೇ ತೀರಿಸ್ಕೊಳ್ಳಿ. ಸಾಲ ಮನ್ನಾ ಪುನಃ ಇದು ಮುಂದಿನ ವರ್ಷ ಪುನಃ ಈ ಸಾಲನೂ ಬರ್ತದೆ. ಅದ್ರ ಬದಲು ಇವಾಗ ಈಗೇನು ರೈತರಿಗೆ ಸಮಸ್ಯೆ ಆಗೈತೆ ಅದನ್ನ ಬಗ್ಗೆ ಯೋಚನೆ ಮಾಡಿ ಸರ್ಕಾರ ಈಗ ಇಮಿಡಿಯೇಟಾಗಿ ಅವರೊಂದು ಆ್ಯಕ್ಷನ್ ತಗೋಬೇಕು ಅಂತ ಇಲ್ಲಿ ಕೇಳ್ಕೊಳ್ಳೋಕೆ ಬಂದಿದ್ದೀವಿ. ಮತ್ತು ಇಲ್ಲಿ ಈ ಕಚೇರಿಯಿಂದ ನಾವು ನೀರು ಬಿಡೋ ತನಕ ಎದುರೊಳಕ್ಕಾಗಲ್ಲ. ಯಾಕೆಂದರೆ ಇದು ಹೌದು, ಈಗ ಕೇಳಿದ್ರು ಎಷ್ಟು ನೀರಿದೆ ಅಂತ ಗೊತ್ತಾ, ಅಥವಾ ಎಷ್ಟು ನೀರಿದೆ ಬಿಡೋಕ್ಕಾಗತ್ತಾ, ಇವೆಲ್ಲ ಪ್ರಶ್ನೆಗಳು ಬಂದವು. ನೀರಿದೆ, ಹೆಚ್ಚುವರಿ ನೀರು ಈಗ ಮಳೆ ಆಗಿರೋದ್ರಿಂದ ಇನ್ನೂ ನೀರು ಬರೋ ಸಾಧ್ಯತೆಯೂ ಇದೆ. ಅದರಿಂದ ಅಣೆಕಟ್ಟಲು ನೀರಿದೆ, KRS ಹೇಮಾವತಿ ಎರಡುವೆ, ಅದನ್ನು ಇಮಿಡಿಯೇಟಾಗಿ ನೀರು ಬಿಡೋದ್ರ ಮೂಲಕ ಈ ಭಾಗದ ರೈತರಿಗೆ ಅನುಕೂಲ ಮಾಡಿಕೊಡ್ಬೋದು ಅಂತ ಕೇಳ್ತಾರೆ. ಹೋರಾಟ ಇದೇ ಥರ ಮುಂದುವರಿಸಲೇಬೇಕಾಯ್ತದೆ ಸರ್. ಇವತ್ತೇ ಬಿಡಬೇಕಾಯ್ತದೆ, ಇವತ್ತು ನಾಳೆ ಒಳಗೆ ಬಿಡಬೇಕಾಯ್ತದೆ. ಬಿಡದೇ ಇದ್ರೆ ನೀವು ನೋಡ್ಕೊಬರ್ಬೇಕು ನೀವುಗಳೇ ಹೋಗಿ. ನಮ್ಮ ಕೇಳೋ ಬದಲು ರೈತರು ಈ ಹಳ್ಳಿಗಳಿಗೆ ಹೋದರೆ ನಿಮಗೆ ಗೊತ್ತಾಗೋಯ್ತದೆ. ಅದು ಮಾಧ್ಯಮದವ್ರಿಗೆ ಒಂದು ಕೇಳ್ಕೊಳ್ಳೋದೇನು ಅಂದರೆ ನಿಜವಾದ ಅಲ್ಲಿ ಏನು ರೈತರ ಸಮಸ್ಯೆಗಳಿದೆ ಅದನ್ನು ದಯವಿಟ್ಟು ತೋರಿಸಿ. ಯಾಕೆ ಗೊತ್ತೇ, ಅದು ನಾವು ಎಷ್ಟೇ ಹೇಳ್ಬೋದು ಇಲ್ಲಿ ಬಂದು ಇಲ್ಲಿ ಗಲಾಟೆ ಮಾಡಿ ಹೊರಟೈತಾರೆ ಅಂತ, ಬಟ್ ಅಲ್ಲಿ ನಿಜವಾದ ಸಮಸ್ಯೆಗಳಿದೆ. ಅದ್ರ ಬದುವೆ ಈಗ ನಾವೇನು ಪುನಃ ಅದನ್ನು ನಿಮ್ಗಳಿಗೆ ಗೊತ್ತಿರೋದೆ. ಈಗ ಅಕ್ರಮ ಗಣಿಗಾರಿಕೆ ನಡೀತಾ ಇರೋದ್ರಿಂದ KRS ಅಣೆಕಟ್ಟಿಗೆ ಅಪಘಾತ ಇದೆ ಅಂತ ಅನ್ನೋದು, ಡೇಂಜರ್ ಇದೆ ಅಂತ ಅನ್ನೋದು ಗೊತ್ತಾಗಿದೆ ಎಲ್ಲರಿಗೂ. ಇನ್ನೂ ನಡೆಸ್ತಾವ್ರೆ, ಇನ್ನೂ ಈಗ ನಿನ್ನೆ ಬಂದಿದ್ರು ಎಲ್ಲ, ಮೊನ್ನೆ ನಾವು ಪಾಂಡುಪುರದಲ್ಲೂ ಅಮ್ಕೊಂಡಿದ್ದೋ ಇದೇ ಥರ ಅಲ್ಲಿಗೆ ಬಂದು ಎಲ್ಲ ಹೇಳ್ತಾರೆ, ಅಣ್ಣ ರಾತ್ರಿ ಹೊತ್ತು ಮಲ್ಕೊಳಕ್ಕಾಯ್ಕಿಲ್ಲ. ಯಾರೂ ಬೇಬಿ ಆಗಲಿ ಬೆಟ್ಟದ ಸುತ್ತಲೂ ಹಳ್ಳಿಗಳಲ್ಲಿ ಹೊಸ ಆ್ಯಪ್ನಹಳ್ಳಿ ಆಗಲಿ ಬೇರೆ ಹಳ್ಳಿಗಳಲ್ಲಿ ಎಲ್ಲೂ ಜನರು ರಾತ್ರಿ ನಿದ್ದೆ ಮಾಡೋಕ್ಕಾಯ್ತಲ್ಲ. ಯಾಕೆ ಅಂದರೆ ರಾತ್ರಿ ಪೂರ್ತಿ ಬ್ಲಾಸ್ಟ್ ಮಾಡುತ್ತಾರೆ ಬಂಡೆಗಳನ್ನ. ಇದನ್ನು ನಿಲ್ಲಿಸಲೇಬೇಕು. ಮೊನ್ನೆ ಜಿಲ್ಲಾಧಿಕಾರಿಗಳ ಹತ್ರ ಹೋಗಿ ಅವ್ರು ಇಲ್ಲದೇ ಇರೋದ ಕಾರಣದಿಂದ ಅವರ ACಯವ್ರ ಹತ್ರ ಮನವಿ ಮಾತ್ರನ ಕೊಟ್ಬಿಟ್ಟು ಬಂದಿದ್ದೀವಿ. ಪುನಃ ಇದಾದಮೇಲೆ ಅಲ್ಲಿಗೂ ಹೋಗಿ ಅವ್ರನ್ನ ಖುದ್ದಾಗಿ ಭೇಟಿ ಮಾಡಿ ಏನೇನು ಸೂಕ್ತ ಹೋಗಿ ಅವರು ಕ್ರಮ ತಗೊಳ್ಬೇಕು ಅದ್ರ ಬಗ್ಗೆ ಒತ್ತಾಯ ಮಾಡ್ತೀವಿ ಅವ್ರಿಗೂ. ಏನು ಮಾಡಬೇಕು ಅಂದರೆ ಎಲ್ಲರೂ ಈಗ ಇದು ನಮ್ಮೊಬ್ಬರದೇ ಅಲ್ಲ ಸಮಸ್ಯೆ, ಇಲ್ಲಿರೋ ಜನರು ಯಾ ಪಕ್ಷ ಈ ಪಕ್ಷ ಸಮಸ್ಯೆ ಅಲ್ಲ, ಜನರು ಸಮಸ್ಯೆ. ಇದು ಪಕ್ಷ ಬಿಟ್ಬಿಡಿ, ಜನರು ಸಮಸ್ಯೆ ಏನೈತೆ ಇಲ್ಲಿ, ಅದು ಯಾವ್ದು ಯಾವ್ದಕ್ಕೆ ಇಂಪ್ಯಾಕ್ಟ್ ಆಯ್ತೈತೆ ಅನ್ನೋದನ್ನು ಮೊದಲು ತೋರಿಸ್ಬೇಕು ನಾವು. ಅವ್ರು ಮಾಡ್ಕೋತಾರೆ ಇವ್ರು ಮಾಡ್ಕೋತಾರೆ ಪರ್ಸನಲ್ ದ್ವೇಷದ ಮೇಲೆ ಇಲ್ಲ ಇಲ್ಲಿ. ಇದು ಇರೋದು ಆ ಅಣೆಕಟ್ಟು ಹೊಡೆದ್ರೆ ಸಾವಿರಾರು ಹಳ್ಳಿಗಳು ನಾಶ ಆಯ್ತವೆ, ಬೆಳೆಗಳು ಹೋಯ್ತವೆ. ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಏನೀಗ ಕ್ಲೈಮೇಟ್ ಚೇಂಜ್ ಅಂತ ಏನು ಓದ್ತಿದ್ದೀರಿ, ಇದೆಲ್ಲ ಅದಕ್ಕೆ ಕಾಂಟ್ರಿಬ್ಯೂಟ್ ಆಯ್ತದೆ. ಅದನ್ನು ನಾವು ನಿಲ್ಲಿಸ್ಬೇಕು. ಅದಕ್ಕೆ ಯಾವ್ಯಾವ ಥರ ಹೋರಾಟಗಳು ಮಾಡಬೇಕು, ಯಾವ್ಯಾವ ಥರ ಮಾಡಬೇಕು ಅದನ್ನು ಮುಂದೆ. ಪ್ರತಿಭಟನೆಯಲ್ಲಿ ಸಂಬೂನಹಳ್ಳಿ ಸುರೇಶ್, ಲತಾ ಶಂಕರ್, ಯೋಗಣ್ಣ, ಬೋರೇಗೌಡ ಸೇರಿದಂತೆ ರೈತ ಮುಖಂಡರುಗಳು ರೈತರು ಭಾಗವಹಿಸಿದ್ದರು. ಮಂಡ್ಯದಲ್ಲಿ ಮಾಜಿ ಸಚಿವ ಚಲುವರಾಯಸ್ವಾಮಿರವರು ಸಿಎಂ ಕುಮಾರಸ್ವಾಮಿರವರಿಗೆ ಕೂಡಲಿ ನಾಲೆಗಳಿಗೆ ನೀರು ಒರೆಸಿ ಬೆಳೆ ಹಾಗೂ ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸಲಿ ಎಂದು ತಿಳಿಸಿದ್ದಾರೆ. ಮಂಡ್ಯದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಸಚಿವ ಚಲುವರಾಯಸ್ವಾಮಿರವರು, ಈ ಬಾರಿ ಕಠಿಣವಾದ ಬರಗಾಲದ ಛಾಯೆ ಎದುರಿಸುತ್ತಿದ್ದೇವೆ. ಬೆಳೆಗಿರಲಿ ಕುಡಿಯುವ ನೀರಿಗೂ ಸಮಸ್ಯೆ ಎದುರಾಗಿದೆ. ಕನಿಷ್ಠ 2 TMC ನೀರು ಬಿಡಿಸಲಿ. 70 ಅಡಿ ಇದ್ದರೂ ನಾಲೆಗಳಿಗೆ ನೀರು ಬಿಟ್ಟ ಉದಾಹರಣೆ ಇದೆ. DCರವರು ಕೂಡಲೇ ಜಿಲ್ಲೆಯ ಪರಿಸ್ಥಿತಿಯನ್ನು ಸಿಎಂಗೆ ವಿವರಿಸಬೇಕು. ಇದನ್ನೇ ಅರಿತು ಸಿಎಂರವರು ಕೂಡಲೇ ನಾಲೆಗಳಿಗೆ ನೀರು ಹರಿಸಬೇಕು. ಆ ಮೂಲಕ ಸರ್ಕಾರ ಜಿಲ್ಲೆಯ ರೈತರನ್ನು ರಕ್ಷಿಸಿದಂತಾಗುತ್ತದೆ ಎಂದು ತಿಳಿಸಿ ಮಧ್ಯಂತರ ಚುನಾವಣೆಗೆ ಬಗ್ಗೆ ಪ್ರತಿಕ್ರಿಯಿಸಿದರು. ಇಲ್ಲಿವರೆಗೆ ನಿಧಾನ ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ, ಅಥವಾ ನಮ್ಮ ಜನದ ಕೂಗು ಅವ್ರಿಗೆ ತಲುಪಿಲ್ವಾ ಗೊತ್ತಿಲ್ಲ.
ನಾನು ಹಿಂದೆ ಯಾವುದೋ ಒಂದು ಸಂದರ್ಭದಲ್ಲಿ ಚುನಾವಣೆ ಆದಾಗ ಯಾರೋ ಮಾತಾಡಿದ್ದು ಟಿ ವಿ ಮೂಲಕ ಮಾಧ್ಯಮದ ಮೂಲಕ ನೋಡಿದೆ, ಎಂ ಪಿ ಅವ್ರು ಬಿಡಿಸ್ಲಿ ಅಂತ. ಎಂ ಪಿ ಅವ್ರು ಬಿಡಿಸ್ತಾರೋ, ಎಮ್ ಎಲ್ ಎಗಳು ಬಿಡಿಸ್ತಾರೋ, ಮಂತ್ರಿ ಬಿಡಿಸ್ತಾರೋ, ಮುಖ್ಯಮಂತ್ರಿ ಬಿಡಿಸ್ತಾರೋ, ನಾವೇನು ಯಾರ ಥರ ವಕಾಲತ್ತಾಕಲ್ಲ. ಬಟ್ ನಮಗೆ ನಮ್ಮ ಜಿಲ್ಲೆಯಲ್ಲಿ ನೀರು ಬೇಕು. ನೀರನ್ನು ಪರಿಸ್ಥಿತಿ ಹೆಂಗಿದೆ ಅಂದರೆ, ಅಣೆಕಟ್ಟುಗಳ ಕಾಲುವೆಗೆ 70 ಅಡಿ ಇದ್ದರೂ ಕೊಡ್ಬೋದು, 60 ಅಡಿ ಇದ್ದರೂ ಕೊಡ್ಬೋದು. ಇವತ್ತು ವಿ ಸಿ ಚಾನಲ್ಗೆ ಕೊಡಲಿಕ್ಕಾಗಲ್ಲ, 70 ಕೆಳಗಡೆ ಇದ್ರೂ ನೀರು ಕೊಡಲಿಕ್ಕಾಗಲ್ಲ. ಈಗ 79 ಇರೋದ್ರಿಂದ ತಕ್ಷಣ ಮೊದಲು ವಿ ಸಿ ಚಾನಲ್ಗೆ ಕೊಟ್ಟರೆ, ಒಂದು ವಾರ 10 ದಿವಸ ಆದಮೇಲೆ ಅಣೆಕಟ್ಟುಗೂ ಪ್ರಾರಂಭ ಮಾಡಿದರೆ, ಇಡೀ ಅಚ್ಚುಕಟ್ಟಿಗೆ ಎಲ್ಲ ಕಾಲುವೆನಲ್ಲೂ ನೀರು ಹರಿಸಿದ್ರೆ ಒಂದು ಕಡೆ ಜಾನುವಾರುಗಳಿಗೆ ಕುಡಿಯೋ ನೀರಾಗುತ್ತೆ, ಬೋರ್ವೆಲ್ಗಳು ರೀಚಾರ್ಜ್ ಆಗುತ್ತೆ, ಸಣ್ಣ ಪುಟ್ಟ ಏನಾದರೂ ಹಾಕೊಂಡಿದ್ದವ್ರಿಗೆ ಒಂದು ಇದಾಗುತ್ತೆ. ನಾವು ಬೆಳೆಗೆ ಕೊಡ್ತೀವಿ ಅಥವಾ ಬೆಳೆನ ಬದುಕಿಸ್ತೀವಿ ಅಂತ ಇವತ್ತಿನ ಪರಿಸ್ಥಿತಿಯಲ್ಲಿ ಆಗಲ್ಲ. ಏನಾದರೂ ಇನ್ಫ್ಲೋಯಿಂಗ್ ಜಾಸ್ತಿ ಆದರೆ, ಮಳೆ ಹೋದರೆ ನಾವು ಇವತ್ತು ಕಮೆಂಟ್ಸ್ ಮಾಡ್ತೀವಿ. ಎಷ್ಟೋ ಸಾರಿ ನಾವು ಮಂತ್ರಿ ಇದ್ದಾಗ, ಎಂ ಪಿ ಇದ್ದಾಗ, ನಮ್ಮ ಭಾವಣ್ಣ ನಾವೆಲ್ಲ ಇಂಥ ಕಷ್ಟಕಾಲದಲ್ಲಿ ತೀರ್ಮಾನ ತಗೊಂಡಾಗ ಬಿಟ್ಟ ತಕ್ಷಣವೇ ಮಳೆ ಊದಿರೋ ನಿರ್ದೇಶನಗಳಿದ್ದಾವೆ. ಕಾಲುವೆಗೆ ನೀರು ಬಿಟ್ಟು 2-3 ದಿವಸಕ್ಕೆ ನೀರು ಬಂದಿರೋ, ಮಳೆ ಬಂದಿದೆ. ಅದರಿಂದ ಲಕ್ಕಿಲಿ ನಮಗೇನಾರ ದೈವ ಕೃಪೆಯಿಂದ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಆ ಥರ ಆದರೆ ನಮಗೆ ತಮಿಳ್ನಾಡವ್ರಿಗೆ ಜನಕ್ಕೆಲ್ಲರಿಗೂ ಅನುಕೂಲ ಆಗುತ್ತೆ. ಇವತ್ತು ಯಾವುದೇ ಕಾರಣಕ್ಕೆ ಮಾನ್ಯ ಮುಖ್ಯಮಂತ್ರಿಯವರು ಡಿಲೇ ಮಾಡೋಂಗಿಲ್ಲ, ಮಾನ್ಯ ಜಿಲ್ಲಾಧಿಕಾರಿಗಳು ದಯಮಾಡಿ ಕೂಡಲೇ ಅವರು ರಿಪೋರ್ಟನ್ನು, ಜಿಲ್ಲೆಯ ಪರಿಸ್ಥಿತಿಯನ್ನು ಬಾರಮಣ ಜಿಲ್ಲೆಯ ಪರಿಸ್ಥಿತಿಯನ್ನು ಮುಖ್ಯಮಂತ್ರಿಗಳಿಗೆ ಬರೆದು ಅಥವಾ ಅವರು ಫೋನ್ ಮೂಲಕ ಅಥವಾ ಭೇಟಿ ಮಾಡಿ ಈ ಜಿಲ್ಲೆಯ ಸಮಸ್ಯೆ ಬಗ್ಗೆ ನಾನು ನಿಮ್ಮ ಪತ್ರಿಕಾ ಜೊತೆ ಮಾತಾಡಿದ ಮೇಲೆ ಡಿ ಸಿಯವ್ರಿಗೂ ಸಹ ಫೋನಲ್ಲಿ ಮಾತಾಡ್ತೀನಿ. ಕೂಡಲೇ ಮೊನ್ನೆ ಮುಖ್ಯಮಂತ್ರಿಯವರು ನೇರವಾಗಿ ಭೇಟಿ ಮಾಡಿ ನೀರನ್ನು ಬಿಡಿಸ್ತಕ್ಕಂಥ ಕೆಲಸವನ್ನು ವಕೀಲರ ಸಂಘ ಮತ್ತು ಕಾರ್ಮಿಕ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನ ಕುರಿತು ವಿದ್ಯಾರ್ಥಿಗಳಿಗೆ ಜಾಗೃತಿ ಸಮಾರಂಭವನ್ನು ನಡೆಸಲಾಯಿತು. ಸಸಿಗೆ ನೀರೆರಿಯುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದ ಅಪರ ನ್ಯಾಯಾಧೀಶರಾದ ಬಸವರಾಜಪ್ಪ ತುಳಸಪ್ಪ ನಾಯಕ ಮಾತನಾಡಿ, 15 ವರ್ಷದೊಳಗಿನ ಮಕ್ಕಳನ್ನು ಶಾಲೆಯಿಂದ ಬಿಡಿಸಿ ಕೆಲಸಕ್ಕೆ ಹಚ್ಚುವುದು, ಮಕ್ಕಳ ಉಜ್ವಲವಾದ ಭವಿಷ್ಯಕ್ಕೆ ಕೂಡಲೇ ಪೆಟ್ಟು ನೀಡಿ ಬಾಲಕಾರ್ಮಿಕರನ್ನಾಗಿ ಮಾಡುವುದು ಸಾಮಾಜಿಕ ಪಿಡುಗಾಗಿದೆ. ಆಟವಾಡಿಕೊಂಡು ಸಂತೋಷದಿಂದ ಶಾಲೆಗೆ ಹೋಗಿ ಪಾಠ ಕಲಿಯಬೇಕಾದ ಮಕ್ಕಳ ಭವಿಷ್ಯವನ್ನು ಹೊಸಕಿ ಹಾಕುವುದು ಶಿಕ್ಷಾರ್ಹ ಅಪರಾಧವಾಗಿದೆ. ಆದ್ದರಿಂದ ಬಾಲಕಾರ್ಮಿಕ ಪಿಡುಗನ್ನು ಹೋಗಲಾಡಿಸಲು ನಾಗರಿಕ ಸಮಾಜದ ಎಲ್ಲರೂ ಕೈಜೋಡಿಸಿ ಒಂದಾಗಿ ಕೆಲಸ ಮಾಡಬೇಕು. ಮಕ್ಕಳನ್ನು ಬಾಲಕಾರ್ಮಿಕರನ್ನಾಗಿ ಮಾಡದೆ ಶಿಕ್ಷಣದ ಸಂಸ್ಕಾರವನ್ನು ಕೂಡಿಸಿ ಭವಿಷ್ಯದ ನಾಯಕರನ್ನಾಗಿ ರೂಪಿಸಬೇಕು ಎಂದು ನ್ಯಾಯಾಧೀಶ ಬಸವರಾಜಪ್ಪ ಮನವಿ ಮಾಡಿದರು. ಈಗ ಈ ವಿದ್ಯಾರ್ಥಿ ಮಕ್ಕಳ ಶಾಲೆ ವಿದ್ಯಾರ್ಥಿ ಪಡ್ಕೊಂಡು ಮುಂದಿನ ಜೀವನವನ್ನು ರೂಪಿಸಿಕೊಳ್ಳುವ ಒಂದು ಪ್ರಮುಖ ಘಟ್ಟ. ಆದರೆ ಅನಿವಾರ್ಯ ಅಂದ್ರೆ ಒಂದು ಹಣಕಾಸಿನ ತೊಂದರೆ ಇರ್ಬೋದು ಅಥವಾ ಬೇರೆ ಬೇರೆ ಕಾರಣಗಳಿಂದ ಏನಾಗ್ತದೆ ಅಂದರೆ ಎಲ್ಲ ಈಗಿನ ಒಂದು ಬಾಲ್ಯವನ್ನು ಆಟ ಆಡಿಕೊಂಡು ಹಾಗೂ ವಿದ್ಯೆಯನ್ನು ಕಲಿಯುವ ಒಂದು ಸಮಯದಲ್ಲಿ ಅವ್ರನ್ನ ಕೆಲಸಕ್ಕೆ ಎದ್ದುಕೊಡುವಂಥ ಕಾರಣ ಒಂದು ದುಷ್ಪರಿಣಾಮ ತುಂಬ ಆಗ್ತಾ ಇದೆ. ಆದ ಕಾರಣ ಕಾನೂನನ್ನು ಕೂಡ ತುಂಬ ಕಠಿಣ ಕಾನೂನು ಇದೆ. ಆದರೆ ನಿಮ್ಮಲ್ಲಿ ಅವನ ಅರಿವಿರಬೇಕು ಅನ್ನೋ ರೀತಿ ಕಾರಣದಿಂದ ನಾವು ಇಲ್ಲಿ ಈ ಒಂದು ಬಾಲಕಾರ್ಮಿಕ ಒಂದು ಸಮಾರಂಭವನ್ನು ಇಟ್ಕೊಂಡಿದ್ದೀವಿ, ಕಾರ್ಯಕ್ರಮ ಇಟ್ಕೊಂಡಿದ್ವಿ. ನೋಡಿ, ಈಗ ನಾನು ಇಲ್ಲಿ ಕಾರ್ಯಕ್ರಮ ಉದ್ಘಾಟಿಸಬೇಕಂದ್ರೆ ನಾನು ನೀರು ಎರೆದು ಒಂದು ಗಿಡಕ್ಕೆ ನೀರು ಎರೆದು ಒಂದು ಉದ್ಘಾಟನೆ ಮಾಡಿದೆ. ಕಾರಣ ಗಿಡ ಕಾಲೇಜಿನ ಪ್ರಾಂಶುಪಾಲರಾದ ಲಿಂಗಣ್ಣಸ್ವಾಮಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ಕೆಎನ್ ಪಾಂಡು, ಸರ್ಕಾರಿ ಅಭಿಯೋಜಕ ಬಿಸಿ ರಾಜೇಶ್, ತಾಲೂಕು ಕಾರ್ಮಿಕ ನಿರೀಕ್ಷಕ ಮಹೇಶ್, ವಕೀಲರಾದ ಜಗದೀಶ್, ನಿರಂಜನ ಸೇರಿದಂತೆ ಸಾವಿರಾರು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಮಂಡ್ಯದ ಶಂಕರನಗರ ರುದ್ರಭೂಮಿಯಲ್ಲಿ ಕಾಯಕ ಯೋಗಿ ಸಮೂಹ ಸಂಸ್ಥೆ ವತಿಯಿಂದ ಮುಕ್ತಿಧಾಮದಲ್ಲಿ ಸಸ್ಯೋತ್ಸವ ಹಾಗೂ ಕಾಯಕ ಯೋಗ ಮತ್ತು ಯುವ ಕಣ್ಮಣಿ ಕಾಯಕ ಯೋಗಿ
ಪಕ್ಷ ಪತ್ರಕರ್ತರಾದ ಎಂ ಶಿವಕುಮಾರರವರ 42ನೇ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು. ನಗರದ ಶಂಕರನಗರ ರುದ್ರಭೂಮಿಯಲ್ಲಿ ಕಾಯಕ ಯೋಗಿ ಸಮೂಹ ಸಂಸ್ಥೆ ವತಿಯಿಂದ ಆಯೋಜಿಸಲಾಗಿದ್ದ ಮುಕ್ತಿಧಾಮದಲ್ಲಿ ಸಸ್ಯೋತ್ಸವ ಹಾಗೂ ಕಾಯಕ ಯೋಗ ಮತ್ತು ಯುವ ಕಣ್ಮಣಿ ದಕ್ಷ ಪತ್ರಕರ್ತರಾದ ಎಂ ಶಿವಕುಮಾರರವರ ಜನ್ಮ ದಿನಾಚರಣೆಯನ್ನು ಜನಪ್ರಿಯ ಶಾಸಕರಾದ ಎಂ ಶ್ರೀನಿವಾಸರವರು ಉದ್ಘಾಟಿಸಿ ನಂತರ ಸಸಿಯನ್ನು ನೆಟ್ಟು ಮಾತನಾಡಿದರು. ಶಿವಕುಮಾರ್ ಅಂದ್ರೆ ಏನಾದರೂ ಒಂದು ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡು ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗುವುದರಲ್ಲಿ ತೊಡಗಿದ್ರು. ನಾನು ಬಹಳ ವರ್ಷಗಳಿಂದ ಅವ್ರು ನೋಡ್ತೇನೆ. ಅವರ ಕೆಲಸ ಅಂದರೆ ಅಚ್ಚುಕಟ್ಟು ತತ್ವ ಸಿದ್ಧಾಂತ ಎಲ್ಲ ಇರ್ತದೆ. ಇವತ್ತು ಇದು ಮುಕ್ತಿಧಾಮದಲ್ಲಿ ಗಿಡವನ್ನು ನೆಡುವುದರ ಮೂಲಕ ಈ ಮುಕ್ತಿಧಾಮ ನೋಡಿದಾಗ ಹೇಗಿತ್ತು ಅಂದರೆ ನನಗೆ ಇವತ್ತು ನೋಡಿದ ಆಶ್ಚರ್ಯ ಇದೆ. ಕಾಂಕ್ರೀಟ್ ರೋಡು ರಸ್ತೆ ನೋಡಿದಾಗ ಮೊದಲೇ ನಾನು 7ನೇ ಬಾರಿ ಸಾಧನಾಗಿದ್ದಾಗ ಏನಪ್ಪ ಇದು ಹೆಂಗಪ್ಪ ಸುರಾಣ ಇದು ಅಂತಿದೆ. ಇನ್ನೂ ಹಳ್ಳ ಕೊಳ್ಳ ಇದೆ. ಇದನ್ನು ಇಲ್ಲಿ ಶಾಸಕ ಮಿತ್ರರು ಮುಂದಿನ ದಿನಗಳಲ್ಲಿ ಇದಕ್ಕೆ 40 ಲಕ್ಷ ಹಾಕಿದ್ದೀವಿ ಅಂತ. ಈ 50 ಕೋಟಿ ಬಜೆಟ್ ಇದೆ ಎಲ್ಲ ಇದಕ್ಕೋಸ್ಕರ ಸುರಾಣ ಅಭಿವೃದ್ಧಿಗೆ. ಅದರಲ್ಲಿ ಈ ಕಂಟೆಸ್ಟಲ್ಲಿ ನಂತರ ಕಾರ್ಯಕ್ರಮ ಉದ್ದೇಶಿಸಿ ಪರಮ ಪೂಜ್ಯ ಜಗದ್ಗುರು ಶ್ರೀ ಚನ್ನಬಸವಾನಂದ ಸ್ವಾಮೀಜಿಯವರು ಮಾತನಾಡಿದರು. ಬಹಳ ಜನ ಪ್ರಗತಿಪರ ವಿಚಾರಗಳನ್ನ ಕೇವಲ ಬಾಯಿ ಮಾತಲ್ಲಿ ಮಾತ್ರ ಹೇಳ್ತಾರೆ. ಆದ್ರೆ ಸಾಯಂಕಾಲ ಹೊತ್ತಾದ್ರೆ ಸ್ಮಶಾನ ಭೂಮಿ ಕಡೆ ರುದ್ರಭೂಮಿ ಕಡೆ ಹೋಗ್ಬೇಕು ಅಂತಂದ್ರೆ ಭಯ ಪಡ್ತಾರೆ. ನಾವು ಚಿಕ್ಕವರಿದ್ದಾಗ ಎಲ್ಲೋ ಹಲಗೆ ಶಬ್ದ ಕೇಳಿಸಿದ್ರೆ ಯಾರೋ ಸತ್ತಿದ್ದಾರೆ ಅಂತ ಅಂದ್ಕೊಂಡು ಉಪವಾಸ ಇದ್ಬಿಡು. ಆ ಒಯ್ದು ಶವ ಒಯ್ದು ಅಂತ್ಯಕ್ರಿಯೆ ಮಾಡಿ ಬಂದು ಬರೋವರೆಗೂ ಆ ಸುದ್ದಿ ತಿಳಿಯೋವರೆಗೂ ಊಟ ಮಾಡ್ತಿರ್ಲಿಲ್ಲ, ನೀರು ಕುಡಿತಿರ್ಲಿಲ್ಲ. ಅಂಥ ಒಂದು ಮೂಢನಂಬಿಕೆ ಅಂಧಶ್ರದ್ಧೆಗಳಿದ್ದು ಇವತ್ತು ದಿವಸ 12ನೇ ಶತಮಾನದಲ್ಲಿನೇ ಗುರು ಬಸವಣ್ಣನವರು ಹೇಳ್ತಾರೆ, ನಾಳೆ ಬಪ್ಪದು ನಮಗಿಂದೆ ಬರಲಿ, ಇಂದು ಬಪ್ಪದು ನಮಗೀಗಲೇ ಬರಲಿ. ಇದಕ್ಕಾರಂಜುವರು ಇದಕ್ಕಾರಳುಕುವರು ಜಾತಶ ಮರಣಂ ಧ್ರುವಂ ಅಂತ. ಮರಣಕ್ಕೆ ಹೆದರಬಾರದು ಅಂತ ತಿಳ್ಕೊಂಡು ಹೇಳ್ತಾರೆ ಶರಣರು. ಯಾಕಂದ್ರೆ ಹುಟ್ಟು ಆಕಸ್ಮಿಕ, ಸಾವು ಅನಿವಾರ್ಯ, ಹೋಗಲೇಬೇಕು, ಪ್ರತಿಯೊಬ್ಬರು ಹೋಗಲೇಬೇಕು. ಪ್ರತಿಯೊಬ್ಬ ಮನುಷ್ಯನು ಕೂಡ ಹುಟ್ಟುವಾಗಲೇ ನಾವು ಹೆಂಗೀಗ ವಿದೇಶಕ್ಕೆ ಹೋದಾಗ ರಿಟರ್ನ್ ಟಿಕೆಟ್ ತಗೊಂಡು ಹೋಗಿರ್ತೀವಿ, ಆ ರೀತಿ ನಾವೆಲ್ಲ ರಿಟರ್ನ್ ಟಿಕೆಟ್ ತಗೊಂಡೇ ಬಂದಿದ್ದೀವಿ. ಆದರೆ ಏನು ವ್ಯತ್ಯಾಸ ಅಂದರೆ ನಮಗೆ ಯಾವ ದಿನ ವಾಪಸ್ ಹೋಗುತ್ತಿದೆ ಅಂತ ಡೇಟ್ ಗೊತ್ತಿಲ್ಲ ಅಷ್ಟೇ. ಆದರೆ ಪ್ರತಿಯೊಬ್ಬರು ಹೋಗೋದು ಮಾತ್ರ ನಿಶ್ಚಿತ, ಖಾಯಂ ನಾವು ಇರಬೇಕಾಗಿರೋಂಥ ಸ್ಥಳ ಇದೆ. ಅದಕ್ಕೆ ಶಿವಕುಮಾರ್ ಅವರು ಇವತ್ತಿನ ದಿವಸ ಈ ಮುಕ್ತಿಧಾಮಕ್ಕೆ ನಮ್ಮನ್ನೆಲ್ಲ ಕರೆಸಿ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಆಚರಣೆ ಮಾಡ್ಕೋತಾ ಇದ್ದಾರೆ. ನಾನು ಈ ತಮಾಷೆಯಾಗಿ ನಿನ್ನೆ ಬೆಂಗಳೂರಿಂದ ಫೋನ್ ಮಾಡಿದಾಗ ಇಲ್ಲಿ ಕೆಬ್ಬಳ್ಳಿಯಲ್ಲಿ ಒಂದು ಸಂಸ್ಮರಣ ಕಾರ್ಯಕ್ರಮ ಇತ್ತು, ಮುಗಿಸ್ಕೊಂಡು ನಾನು ಈ ಕಡೆ ಬರ್ತಾ ಇದ್ದೆ. ನಾಳೆ ಎಲ್ಲಿದೆ ಕಾರ್ಯಕ್ರಮ, ಏನು ಮಾಡ್ತಾ ಇದ್ದೀರಿ ಅಪ್ಪಾಜಿ ಅಂತ ನಾನು ಫೋನ್ ಮಾಡಿದಾಗ ನಾಳೆ ಸ್ಮಶಾನಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಗಾಬರಿ ಆಗ್ಬಿಟ್ರು. ಕಾರ್ಯಕ್ರಮದಲ್ಲಿ ಗಣ್ಯರು ಎಂ ಶಿವಕುಮಾರರವರ ಹುಟ್ಟುಹಬ್ಬದ ಶುಭ ಕೋರಿದರು. ಹಾಗೆಯೇ ಅನೇಕರನ್ನು ಸನ್ಮಾನಿಸಲಾಯಿತು. ಜನಪ್ರಿಯ ಶಾಸಕರು ಹಾಗೂ ಸ್ವಾಮೀಜಿಯವರು ಅಭಿನಂದಿಸಬೇಕಾಗಿ ಕೋರಿಕೆ. ಗಿರೀಶ್ರವರು ವೇದಿಕೆ ಹತ್ರ ಬರಬೇಕು, ಪರಿಸರ ಪ್ರೇಮಿ ಗಿರೀಶ್ರವರು ವೇದಿಕೆ ಹತ್ರ ಬರಬೇಕು. ಕಾರ್ಯಕ್ರಮದಲ್ಲಿ ಮೀನಾಕ್ಷಿ ಪುಟ್ಟಸ್ವಾಮಿ, ಎಲ್ ಸಂದೇಶ್, ಎಚ್ಆರ್ ಅರವಿಂದ, ಕೆಎಂ ಶಿವಕುಮಾರ, ಎಂಆರ್ ಮಂಜುನಾಥ್, ಗೌರೀಶ್, ಹರೀಶ್, ನೀನಾ ಪಾಟೀಲ್ ಹಾಗೂ ನಗರಸಭಾ ಸದಸ್ಯರು, ಕಾಯಕ ಯೋಗಿ ಸದಸ್ಯರು ಭಾಗಿಯಾಗಿದ್ದರು. ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದು ಅನಿತಾ ಎಚ್ಕೆ. ನಿರಂತರವಾಗಿ ನೋಡ್ತಾ ಇರಿ ಡೈಮಂಡ್ ನ್ಯೂಸ್. ನಮಸ್ಕಾರ.